Let me call upon for our lead talk speaker, Abhishek from Davangere. Chota packet, bada dhamaka, looks very tiny, so but has an amazing talent. And what, how, where he discovered his talent and how he came up in his life. Abhishek, over to you. Hello everyone. Hi. Hello everyone. Hi. Okay, I am Abhishek from Davangere. I completed my B.sc in Electronics and Computer Science, and also I completed my M.A. Journalism and Mass Communication. ಓಕೆ ಚೈಲ್ಡ್ಹುಡ್ ಡೇಸಲ್ಲಿ ಎಲ್ರಿಗೂ ಒಂದು ಆಸೆ ಇರುತ್ತೆ ಅಲ್ವಾ ಸೊ ಅದೇ ಥರ ನನಗೆ ಆರ್ಟಿಸ್ಟ್ ಆಗಬೇಕು ಅನ್ನೋ ಒಂದು ಪ್ಯಾಷನೇಟ್ ಇರುತ್ತೆ ಸೊ ಐ ಆಮ್ ವೆರಿ ಮಚ್ ಇಂಟ್ರೆಸ್ಟೆಡ್ ಅಬೌಟ್ ಲೈಕ್ ಆರ್ಟ್ ಕ್ರಾಫ್ಟ್ಸ್ ಅಥವಾ ಏನೋ ವೇಸ್ಟ್ ಥಿಂಗ್ಸ್ನ ತೊಗೊಂಡ್ಬಿಟ್ಟು ಅದನ್ನ ಇನ್ನೊಂದೇನೋ ಕ್ರಿಯೇಟ್ ಮಾಡೋದು ಸೊ ಈ ಥರ ಒಂದು ನಡೀತಾನೆ ಇರುತ್ತೆ ಸೊ ನಾನು ನಮ್ಮ ಸ್ಕೂಲ್ ಡೇಸಲ್ಲಿ ಇರ್ಬೋದು ಅಥವಾ ಪಿ ಯು ಸಿಯಲ್ಲಿ ಸೊ ನಾನು ತುಂಬ ಕಲ್ಚರಲಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ ಬಟ್ ಆದರೆ ಒಂದು ಡ್ರಾಬ್ಯಾಕ್ ಅಥವಾ ಒಂದು ನಾನು ನೋಡಿದ್ದೇನು ಅಂತಂದರೆ ಸೊ ನಾನು ಎಲ್ಲದನ್ನೂ ಕರೆಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಿರ್ಲಿಲ್ಲ ಆ್ಯಂಡ್ ಧೈರ್ಯವಾಗಿ ಎಕ್ಸಿಕ್ಯೂಟ್ ಮಾಡ್ತಿರ್ಲಿಲ್ಲ ಸೊ ಆ ಟೈಮಲ್ಲಿ ವೆನ್ ಐ ಆಮ್ ಇನ್ ಡಿಗ್ರಿ ಇನ್ ಡಿಆರ್ಎಂ ಕಾಲೇಜ್ ದಾವಣಗೆರೆ ಸೊ ಓದಬೇಕಾದ್ರೆ ಸೆಕೆಂಡ್ ಇಯರಲ್ಲಿ ನನಗೆ ಲೀಡ್ ಪ್ರೋಗ್ರಾಮ್ ಪರಿಚಯ ಆಗುತ್ತೆ ಸೊ ಲೀಡ್ ಪ್ರೋಗ್ರಾಮಲ್ಲಿ ದೀಪಶ್ರೀ ಮ್ಯಾಮ್ ಅಂತ ಬರ್ತಾರೆ ಸೊ ಅವರು ಹೊಸ ಒಂದು ಓರಿಯೆಂಟೇಷನ್ ಕೊಡ್ತಾರೆ ಸೊ ದಿಸ್ ಈಸ್ ಅವರ್ ಲೀಡ್ ಅಂತೇಳಿ ಇನ್ಸ್ಪಿರೇಷನ್ ಸ್ಟೋರೀಸ್ ಸರ್ ಐ ರಿಯಲಿ ಲವ್ ದ ಕಾನ್ಸೆಪ್ಟ್ ಆಫ್ ಲೀಡ್ ಓಕೆ ದಿಸ್ ಇಸ್ ಅ ಅಮೇಝಿಂಗ್ ಪ್ಲಾಟ್ಫಾರ್ಮ್ ನಿಮಗೆ ಏನು ಬರುತ್ತೋ ಅದನ್ನು ಯೂಟಿಲೈಸ್ ಮಾಡಿ ಲೈಕ್ ನಾನು ಡ್ರಾಮಾ ಮಾಡ್ತಿದ್ದೆ ಥಿಯೇಟರ್ಸ್ ಹೋಗ್ತಿದ್ದೆ ಐ ಆಲ್ಸೋ ಪಾರ್ಟಿಸಿಪೇಟೆಡ್ ಇನ್ ನೀನಾಸಮ್ ಆಲ್ಸೋ ಸೊ ಇಷ್ಟೆಲ್ಲ ಇದ್ರೂ ಬಟ್ ಐ ನೆವರ್ ಬಿನ್ ಲೈಕ್ ನೋ ಇದಕ್ಕೆ ಹೋಗ್ಬಿಟ್ಟು ನಾನು ಈ ಥರ ಮಾಡಬೇಕು ಅಂತೇಳಿ ಸೊ ಒನ್ ಡೇ ಲೈಕ್ ಹಂಗಾದ ಕೂಡಲೇ ನಾನು ಜಾಯ್ನ್ ಆಗಲಿಲ್ಲ ಇಫ್ ಯು ಬಿಲೀವ್ ಇಟ್ ಆರ್ ನಾಟ್ ಒಂದು ವರ್ಷ ತೊಗೊಂಡಿದ್ದೀನಿ ನಾನು ನೀಟ್ ಜಾಯ್ನ್ ಆಗಕ್ಕೆ ಯಾಕೆ ಒಂದು ವರ್ಷ ಅಂದರೆ ಓಕೆ ನನಗೆ ಸೇರಿದ್ರೆ ಏನು ಮಾಡಬೇಕು ಅಥವಾ ಇಲ್ಲಿ ಹೋದ್ರೆ ನನಗೆ ಇದು ಯೂಸ್ಫುಲ್ ಆಗುತ್ತೋ ಇಲ್ಲೋ ಅನ್ನೋ ಕನ್ಫ್ಯೂಷನಲ್ಲೇ ನಾನು ಒನ್ ಇಯರ್ ಕಳ್ಕೊಂಡಿದ್ದೀನಿ ಸೊ ಅದಾದಮೇಲೆ ಫೈನಲ್ ಇಯರಲ್ಲಿ ನಾನು ಲೀಡ್ ಜಾಯ್ನ್ ಆಗ್ತೀನಿ ಆ್ಯಂಡ್ ಐ ರಿಯಲಿ ಎಕ್ಸಿಕ್ಯೂಟ್ ಆಲ್ ಮೈ ಟ್ಯಾಲೆಂಟ್ ಆ್ಯಂಡ್ ನನ್ನಲ್ಲಿ ಏನಿದೆ ಆ ಆರ್ಟ್ ಇರ್ಬೋದು ಕ್ರಿಯೇಟಿವಿಟಿ ಇರ್ಬೋದು ಅದನ್ನು ನಾನು ಕ್ಲಾಸಾಗಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಅಲ್ಲಿ ನನಗೆ ಡ್ರಾಸ್ಟಿಕ್ ಚೇಂಜನ್ನ ನಾನೇ ನಾನು ಲೈಕ್ ಅದನ್ನು ಸೆಲ್ಫ್ ರಿಯಲೈಸ್ ನನಗೆ ಸ್ಟಾರ್ಟ್ ಆಗುತ್ತೆ ಲೈಕ್ ನಾವು ಫೋಕಸ್ ಮಾಡಬೇಕು ಫೋಕಸ್ ಮಾಡಿದರೆ ಲೈಕ್ ಕ್ಯಾನ್ ಅಚೀವ್ ಎನಿಥಿಂಗ್ ಸೊ ಈ ಥರ ಇದ್ದಾಗ ನನಗೊಂದು ಕ್ರಿಯೇಟಿವಿಟಿ ಕ್ಲಾಸಸ್ನ ಮಾಡೋ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ನೀಡಲ್ಲಿ ಸೊ ಐ ಎಕ್ಸಿಕ್ಯೂಟೆಡ್ ಇಟ್ ಆ್ಯಂಡ್ ದ ಔಟ್ಪುಟ್ ಇಸ್ ರಿಯಲಿ ಆಸಮ್ ಸೊ ಇದಾದಮೇಲೆ ನಾನು ಆಫ್ಟರ್ ಮೈ ಡಿಗ್ರಿ ಐ ಅಗೇನ್ ಜಾಯ್ನ್ ದ ಲೀಡ್ ಆ್ಯಸ್ ಎ ಎಂಪ್ಲಾಯಿ ಪೇಡ್ ಇಂಟರ್ನ್ ಪೇಡ್ ಇಂಟರ್ನ್ ಆಗಿ ನಾನು ಲೀಡ್ಗೆ ಜಾಯ್ನ್ ಆಗ್ತೀನಿ ಒಂದು ವರ್ಷ ಕೆಲಸ ಮಾಡ್ತೀನಿ ಸೊ ಸ್ಟೂಡೆಂಟ್ ಇದ್ದದ್ದು ಎಂಪ್ಲಾಯ್ಮೆಂಟ್ ಆಗಿ ಟರ್ನ್ ಆಗುತ್ತೆ ಸೊ ನನಗೆ ಅಲ್ಲಿ ನಾನು ಕಲ್ತ್ಕೊಂಡಿದ್ದು ಆ್ಯಂಡ್ ಅಲ್ಲಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ದೆ ವೆರಿ ಡಿಫ್ರೆಂಟ್ ನಾನು ಪ್ರತಿ ಸರಿ ಕಾಲೇಜ್ಗೆ ಹೋಗ್ಬೇಕಿತ್ತು ಆ್ಯಂಡ್ ಐ ಹ್ಯಾವ್ ಟು ಫೇಸ್ ಮೆನಿ ಪ್ರಾಬ್ಲಮ್ಸ್ ಲೈಕ್ ಸ್ಟೂಡೆಂಟ್ಸ್ನ ಅಪ್ರೋಚ್ ಮಾಡಬೇಕು ಆ್ಯಂಡ್ ಆ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು ಅಲ್ಲಿ ಮಾತಾಡಿರ್ಬೋದು ಈ ಪ್ರತಿ ಪ್ರೊಸೀಜರ್ ನನಗೆ ಲೈಕ್ ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಒನ್ ಮೈನ್ ಡೇ ಲೈಕ್ ನಿಮಗೆಲ್ಲ ಗೊತ್ತಿರೋದು ತುಂಬ ಜನ ಎಲ್ ಪಿ ಅಟೆಂಡ್ ಮಾಡಿರ್ತೀರ ಆ ಕ್ಯಾಂಪಲ್ಲಿ ಕೂಡ ನಾನು ನೋಡಿರ್ತೀರ ಲೈಕ್ ನಾನು ಕ್ಲಾಸಸ್ ತೊಗೊಳ್ತಾ ಇರ್ತೀನಿ ಸೊ ಇದಾದಮೇಲೆ ನನ್ನ ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾನು ಎಮ್ ಎ ಜಾಯ್ನ್ ಆಗಬೇಕು ಅಂತ ನಿರ್ಧಾರ ಮಾಡ್ತೀನಿ ಸೊ ಎಲ್ಲರೂ ಅವಾಗ ನನಗೆ ಕೇಳಬೇಕು ನೀನು ಎಮ್ ಎ ಜರ್ನಲಿಸಂ ಮಾಡ್ತೀಯಾ ನೀನು ಮಾಡಿರೋದು ಬಿ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಬಟ್ ಯು ಆರ್ ನೌ ಗೋಯಿಂಗ್ ಟು ಎಮ್ ಎ ಜರ್ನಲಿಸಂ ಸೊ ನಮಗೆಲ್ಲ ಗೊತ್ತು ಬಿ ಎಸ್ ಸಿ ಆದಮೇಲೆ ಎಮ್ ಎಸ್ ಸಿನೇ ಮಾಡಬೇಕು ಓಕೆ ಸೊ ಎಲ್ಲಿ ನಾವು ಆ ಬ್ರೇಕ್ ಡೌನ್ ಕೊಡ್ತೀವಿ ಅಥವಾ ನೀವು ಏನು ಮಾಡ್ಬೋದು ಅಂತ ನಿಮ್ಗೆ ಯಾವತ್ತು ರಿಯಲೈಸ್ ಆಗುತ್ತೋ ದಟ್ ಈಸ್ ಯು ಸೊ ಅಲ್ಲಿ ನನಗೆ ರಿಯಲೈಸ್ ಆಗುತ್ತೆ ಆ್ಯಂಡ್ ನನಗೆ ನಾನು ಏನು ಎಕ್ಸ್ಪ್ಲೋರ್ ಮಾಡ್ಕೊತಾ ಇದ್ದೀನಿ ದಟ್ ಈಸ್ ರೈಟ್ ಪಾತ್ ಅನಿಸುತ್ತೆ ಸೊ ಎಷ್ಟೋ ಜನ ಆಪೋಸ್ ಮಾಡಿದಾಗಲೂ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಆ್ಯಂಡ್ ನನ್ನ ಜರ್ನಲಿಸಮ್ ಪೀರಿಯಡಲ್ಲಿ ನನಗೆ ಅಗೇನ್ ಲೀಡ್ ಪ್ರಯಾಣ ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ಲಿ 14 ಡೇಸ್ ಜರ್ನಿಯಲ್ಲಿ ನನಗೆ ಫೋಟೋಗ್ರಫಿ ಚಾನ್ಸ್ ಸಿಗುತ್ತೆ ಅಂದರೆ ಮೀಡಿಯಾ ಇಂಟರ್ನ್ಶಿಪ್ ಮಾಡ್ತೀನಿ ಸೊ ಫೋಟೋಗ್ರಫಿ ಮುಂಚೆ ನನಗೆ ಇಂಟ್ರೆಸ್ಟ್ ಇದ್ದರಿಂದ ನನ್ನ ಸ್ಕಿಲ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀನಿ ಸೊ ಲೀಡ್ ಇಸ್ ಲೈಕ್ ಯು ನೋ ನನಗೆ ಏನೇನು ಗೊತ್ತು ಯಾವ್ಯಾವ ಪ್ಲಾಟ್ಫಾರ್ಮ್ ಗೊತ್ತು ಅದೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗ್ತೀನಿ ಆ್ಯಂಡ್ ಅನದರ್ ವಿಶ್ ಅಥವಾ ಒಂದು ಬ್ರೇಕ್ ಡೌನ್ ಅಂತ ಅಂದಾಗ ಸೊ ನಾನೇನು ಕ್ರಿಯೇಟಿವಿಟಿ ಕ್ಲಾಸಸ್ ಮಾಡ್ತಾ ಇರ್ತೀನಿ ಅದನ್ನು ಫಾಲೋ ಅಪ್ ಮಾಡಬೇಕಾದ್ರೆ ಸೊ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ತಗೊಂಡೋಗ್ಬೇಕು ಇದನ್ನು ನೆಕ್ಸ್ಟ್ ಲೆವೆಲ್ಗೆ ನಾವು ಮಾಡಲೇಬೇಕು ಅಂತ ಅಂದಾಗ ಸೊ ನಾವೇನು ವೇಸ್ಟ್ ಪ್ರಾಡಕ್ಟ್ಸ್ನ ತೊಗೊಂಡ್ಬಿಟ್ಟು ಸ್ಟೂಡೆಂಟ್ಸ್ಗೆ ಪ್ರಾಡಕ್ಟ್ಸ್ನ ರೆಡಿ ಮಾಡಿಸ್ತೀವಿ ಅದನ್ನು ನಾವು ಹೊರಗಡೆ ಸೆಲ್ ಮಾಡಬೇಕು ಸೆಲ್ ಮಾಡಿರೋ ಅಮೌಂಟ್ ಏನು ಫಂಡ್ ರೈಸ್ ಆಗುತ್ತೆ ಅದನ್ನು ನಾವು ಒಂದು ಕಾಸಿಗೆ ಕೊಡೋಣ ಅಂತಂದೇಳಿ ನಾವು ನಿರ್ಧಾರ ಮಾಡ್ತೀವಿ
ಸೊ ಇದು ಯಾವ ರೀತಿ ಎಕ್ಸಿಕ್ಯೂಟ್ ಆಗುತ್ತೆ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ನಾವು ಇದನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ ಆ್ಯಂಡ್ ದಟ್ ಅಮೇಝಿಂಗ್ ಥಿಂಗ್ ಹ್ಯಾಪನ್ ದಟ್ ಈಸ್ ದ ಓಲ್ಡ್ ಸ್ಟೂಡೆಂಟ್ಸ್ ಯಾರ್ಯಾರು ನಾನು ಆರ್ಟಿಸ್ಟ್ ಅಲ್ಲ ಸರ್ ಫಸ್ಟ್ ಟೈಮ್ ಪೇಂಟ್ ಮಾಡ್ತಿದ್ದೀನಿ ಫಸ್ಟ್ ಟೈಮ್ ನಾನು ಆರ್ಟ್ ವರ್ಕ್ ಮಾಡ್ತಿದ್ದೀನಿ ಅಂತ ಅಂತಿದ್ದೆ ಸ್ಟೂಡೆಂಟ್ಸ್ಗಳು ದೇ ಸ್ಟಾರ್ಟ್ ಕ್ರಿಯೇಟಿಂಗ್ ಆಲ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸೆಲ್ ಇಟ್ ಔಟ್ ಸೈಡ್. ಸೊ ಟೋಟಲ್ ಒಂದು ಕ್ಯಾಂಪಿಂದ 20,000 to 15,000 ಫಂಡ್ ರೈಸ್ ಮಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಫಂಡ್ ರೈಸ್ ಆಗುತ್ತೆ ಅನ್ನೋದ್ಕಿಂತನೂ ಲೈಕ್ ಅವರಲ್ಲಾದ ಟ್ರಾನ್ಸ್ಫಾರ್ಮೇಷನ್ ಇಂಡಿವಿಜುವಲ್ ಇಂಪ್ಯಾಕ್ಟ್ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಸೊ ಅವರೆಲ್ಲರೂ ಸರ್ ನಾವು ಈಸಿಯಾಗಿ 500 rupees ಖರ್ಚು ಮಾಡಿಬಿಡ್ತಿದ್ವಿ ಬಟ್ 1 rupee ಯಾವ ರೀತಿ ತೆಗಿಬೇಕು ಹೊರಗಡೆ ಅದು ಎಷ್ಟು ಕಷ್ಟ ಅನ್ನೋದನ್ನ ಅವರಿಗೆ ರಿಯಲೈಸ್ ಆಗುತ್ತೆ. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ದ ಅಮೇಝಿಂಗ್ ಫ್ಯಾಕ್ಟ್ ದಟ್ ಐ ಹ್ಯಾವ್ ಸೀನ್. ಸೊ ಇದೇ ರೀತಿ ನಾನು ಒಂದು 17 to 18 ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಅರೌಂಡ್ ನಾನು 900 to 1,000 ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಾ ಹೋಗ್ತೀನಿ. ಸೊ ರೀಸೆಂಟ್ಲಿ ಡಿಸೆಂಬರಲ್ಲಿ ನನಗೊಂದು ಕಾಲ್ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ಇನ್ನೊಂದು ಕ್ಯಾಂಪ್ ಅರೇಂಜ್ ಮಾಡ್ತಾ ಇದ್ದೀವಿ ದೇರ್ ಆರ್ 300 ಸ್ಟೂಡೆಂಟ್ಸ್. ಸೊ ಕ್ಲಾಸ್ ತೊಗೋಬೇಕು ಆ್ಯಂಡ್ ಕ್ರಿಯೇಟಿವಿಟಿ ಕ್ಲಾಸ್ ಮಾಡಬೇಕು. ಆ್ಯಂಡ್ ನಮ್ಮ ಇಂಟೆನ್ಷನ್ಸ್ ನನ್ನ ಇಂಟೆನ್ಷನ್ಸ್ ಏನು ಬಂದ್ಬಿಟ್ಟು ಯೂತ್ಲ್ಲಿ ಒಂದು ಕ್ರಿಯೇಟಿವ್ ನಾಲೆಡ್ಜ್ನ ಒಂದು ಕ್ರಿಯೇಟಿವ್ನೆಸ್ನ ಒಂದು ಸ್ಟ್ರೆಂಥನ್ ಮಾಡಬೇಕು. ಸೊ ಇದು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲೋ ಸ್ವಲ್ಪ ಮಿಸ್ಸಿಂಗ್ ಅಂತಿದ್ದಾಗ ಸೊ ಇಲ್ಲಿ 300 ಸ್ಟೂಡೆಂಟ್ಸ್ಗೆ ಮಾಡಬೇಕು ಅಂದಾಗ ರಿಯಲಿ ಸ್ಟಾಕ್ ಶಾಕ್. ಸೊ ನಾನು ಸರ್ ಆಗೋದಿಲ್ಲ ಇದು ಮೋಸ್ಟ್ಲಿ ಯಾಕಂದರೆ 30 ಸ್ಟೂಡೆಂಟ್ಸ್ಗೆ ನಾವು ಮಾಡಬೇಕಾದ್ರೆ ಎಷ್ಟೊಂದು ಎಫರ್ಟ್ ಹಾಕ್ತೀವಿ ಲಾಟ್ ಆಫ್ ಮೆಟೀರಿಯಲ್ಸ್ ಅಷ್ಟು ಜನಕ್ಕೂ ಹೇಳ್ಕೊಡ್ಬೇಕು. ಆ್ಯಂಡ್ ವಿತಿನ್ 8 hoursಲ್ಲಿ 2-3 hours ನಾವು ಹೇಳ್ಕೊಟ್ರೆ ಅವ್ರಿಗೆ ಉಳಿದ ಅವರ್ಸಲ್ಲಿ ಅವ್ರು ಹೋಗಿ ಅದನ್ನು ಪ್ರಾಡಕ್ಟ್ ರೆಡಿ ಮಾಡಿಬಿಟ್ಟು ಹೊರಗಡೆ ಸೇಲ್ ಮಾಡ್ತಾರೆ. ಇಟ್ ಇಸ್ ಇಂಪಾಸಿಬಲ್ ಅಂತ ಅಂದಾಗ ಬಟ್ ಅಗೇನ್ ಎಲ್ಲೋ ಒಂದು ಕಡೆ ನನಗೆ ಇದು ಬಿಡಕ್ಕೆ ಇಷ್ಟ ಆಗಲಿಲ್ಲ ಸರ್ ಲೆಟ್ಸ್ ಡೂ ದಿಸ್ ನೋಡೋಣ ಅಂತಂದೇಳಿ ಅರೌಂಡ್ 300 ಸ್ಟೂಡೆಂಟ್ಸಿಗೆ ಅಟ್ ಎ ಟೈಮ್ ನಾವು ಟೀಚ್ ಮಾಡಿದಾಗ ಸೊ ಅಗೇನ್ ದ ಅಮೇಝಿಂಗ್ ರಿಸಲ್ಟ್ ವಾಸ್ 47,000 ಫಂಡ್ ರೈಸ್ ಮಾಡ್ಕೊಂಡು ಬರ್ತಾರೆ ಸ್ಟೂಡೆಂಟ್ಸ್. ಸೊ ದಿಸ್ ಇಸ್ ದ ಅಮೇಝಿಂಗ್ ಫ್ಯಾಕ್ಟ್. ಸೊ ಅವರು ಕೂಡ ಇಂಡಿವಿಜುವಲ್ ಆಗಿ ಎಷ್ಟು ಇಂಪ್ಯಾಕ್ಟ್ಫುಲ್ಲು ಅವ್ರಿಗೆ ಎಷ್ಟು ಚಾಲೆಂಜಿಂಗ್ ಹೊರಗಡೆ ಸರ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಎಷ್ಟೋ ಜನ ನಮ್ಮ ಮನೆ ಹತ್ರ ಬಂದಾಗ ನಾವು ಹೊರಗಡೆ ಕಳಿಸ್ತೀವಿ ಬಟ್ ಆದರೆ ನಾವೇ ಹೋಗಿ ನಿಂತ್ಕೊಂಡಾಗ ಆ ಸ್ಟ್ರಗಲ್ ನಮಗೆ ಕಾಣ್ತು. ಆ್ಯಂಡ್ ನಾವು ನಮ್ಮ ಪೇರೆಂಟ್ಸ್ಗಳಲ್ಲಿ ಅವ್ರು ಕೊಟ್ಟಿರೋ ಅಮೌಂಟನ್ನು ನಾವು ಈಸಿಯಾಗಿ ಖರ್ಚು ಮಾಡ್ಕೊಡ್ತೀವಿ ಬಟ್ ನಾವು ಗಳಿಸಿರೋ ದುಡ್ಡು ಅಥವಾ ನಮಗೆ ಎಷ್ಟು ಕಷ್ಟಪಟ್ಟು ನಾವು ದುಡ್ಕೊಂಡು ಹೊರಗಡೆ ಬರಬೇಕು ಅನ್ನೋದನ್ನು ಅವ್ರು ತಿಳ್ಕೊಳ್ತಾ ಹೋಗ್ತಾರೆ. ಸೊ ಓವರಾಲ್ ಆಗಿ ಈ 17 to 16 ಕ್ಲಾಸಸ್ಸಲ್ಲಿ ಐ ಫಂಡ್ ರೈಸ್ ಅವರು 1,20,000. ಸೊ ಅದನ್ನು ನಾನು ಈ ನಮಗೆ ರೀಸೆಂಟಾಗಿ ಗೊತ್ತು ನಿಮಗೆ ಉತ್ತರ ಕರ್ನಾಟಕದಲ್ಲಿ ಫ್ಲಡ್ ಆಗ್ಬಿಟ್ಟು ಲೈಕ್ ಎಷ್ಟೋ ಇದೆಲ್ಲ ಕೊಚ್ಕೊಂಡು ಹೋಯ್ತು. ಸೊ ಅಲ್ಲಿ ನಾವು ಇವಾಗಲೂ ಯೂಟಿಲೈಸ್ ಆಗ್ತಾ ಇದೆ ಆ್ಯಂಡ್ ನಾವು ಅಲ್ಲಿ ಅದನ್ನು ಡೊನೇಟ್ ಮಾಡಿಬಿಟ್ಟು ಸೊ ಕೊಟ್ಟಿದ್ದೀವಿ. 2013ನಲ್ಲಿ ಐ ಆಮ್ ಅ ಜಸ್ಟ್ ವಿಸಿಟರ್ ಟು ಅ ಯುವಸ್ವಾಮಿ. ಟುಡೇ ಐ ಆಮ್ ಶೇರಿಂಗ್ ಮೈ ಎಕ್ಸ್ಪೀರಿಯನ್ಸ್ ಹಿಯರ್. ದಿಸ್ ಇಸ್ ದ ಬಿಗ್ಗೆಸ್ಟ್ ಟ್ರಾನ್ಸ್ಫಾರ್ಮೇಷನ್ ದಟ್ ಐ ಹ್ಯಾವ್ ಸೀನ್. ಏನು ನಡೀತಿದೆ ಏನಾಗ್ತಿದೆ ಅಲ್ಲೆಲ್ಲೋ ಪ್ರಾಜೆಕ್ಟ್ ಶೋಕೇಸ್ ಇಷ್ಟು ಅಂತ ನಡಿಬೇಕಾದ್ರೆ ಸೊ ಪ್ರಾಜೆಕ್ಟ್ ಮಾಡಿದ್ರೇ ಇದೊಂದು ಏನೋ ಒಂದು ಮಾಡ್ಬೋದು ಅಂತ ಒಂದು ಮೈಂಡ್ ಸೆಟ್ ನನಗೆ ಅಷ್ಟು ಇರಲಿಲ್ಲ. ಯಾಕೆ ಅಂತಂದರೆ ಸೊ ಫೋಕಸ್ಡ್ ಆನ್ ಅ ಕೋಲ್. ಸೊ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ಯಾವುದ್ರಲ್ಲಿ ಏನು ಇಂಪಾರ್ಟೆನ್ಸ್ ಆಗಿ ಮಾಡಬೇಕು ಅಂತ ಇದ್ದೀರೋ ಆ ಕಡೆ ಫೋಕಸ್ ಮಾಡಿ. ಸೊ ನಮಗೂ ಎಲ್ಲೋ ನಮ್ಮ B.sc ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಸೈನ್ಸ್ ಕಡೆ ಹೋಗಿದ್ರೆ ಮೇ ಬಿ ನಾನು ಮಾಡ್ತಿದ್ನೋ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ಅವರಲ್ಲಿ ಫಾರೆನ್ಸ್ ಲೈಕ್ ನಾನು ಇಡೀ ಜಾಯ್ನ್ ಆಗಿರಲಿಲ್ಲ ಅಂತಂದರೆ ಮೇ ಬಿ ಇದೆಲ್ಲ ಆಗ್ತಾ ಇರಲಿಲ್ಲ ಅಂತೀನಿ. ಸೊ ಅಲ್ಲಿಂದ ನಾನು ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೊ ನಾವು ಐ ಆಮ್ ವರ್ಕಿಂಗ್ ಇನ್ ಸುವರ್ಣ ನ್ಯೂಸ್ ಆಸ್ ಎ ಗ್ರಾಫಿಕ್ ಡಿಸೈನರ್. ಸೊ ಅಲ್ಲಿ ನನ್ನ ಸ್ಕಿಲ್ಸ್ನೆಲ್ಲ ನಾನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ಇವತ್ತು ಮೀಡಿಯಾದಲ್ಲಿ ನಾನು ಕಲಿತಾ ಇದ್ದೀನಿ. ಆ್ಯಂಡ್ ಅವರವರು ನಾನು ಏನು ಒಂದು 4 years 3 years ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೋದಿತ್ತು ನನ್ನ ಈ ಥ್ರೋಡ್ ಜರ್ನಿಯಲ್ಲಿ ಲೀಡ್ ಜರ್ನಿಯಲ್ಲಿ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ನನಗೆ ವೆರಿ ಈಸಿ ಲೈಕ್ ನಾನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಪ್ರತಿಯೊಂದು ನಾನು ಇವಾಗ ತುಂಬ ಕಾನ್ಫಿಡೆಂಟಾಗಿ ಮಾಡ್ತೀನಿ. ಸೊ ನಿಮಗೂ ಅಷ್ಟೇ ನಾನು ಹೇಳೋದು ನೀವು ಯಾರ್ಯಾರು ಏನೇನು ಅಂದ್ಕೊಂಡಿದ್ದೀರಾ ಸೊ ಯಾರು ಏನೋ ಆಗ್ತಾರೆ ಅದನ್ನು ನೋಡಿಬಿಟ್ಟು ಫಾಲೋ ಇನ್ಸ್ಪಿರೇಷನ್ ತೊಗೊಳ್ಳಿ ಲರ್ನಿಂಗ್ ತೊಗೊಳ್ಳಿ. ನಾನು ಇವಾಗಲೂ ನನಗೆ ದಿಸ್ ಇಸ್ ಚಾಲೆಂಜಿಂಗ್. ಸೊ ನಾನು ಪ್ರತಿ ಸರಿನೂ ನಾವು ಕ್ಯಾಂಪ್ ಮಾಡಬೇಕಾದ್ರೆ ಎಲ್ಲ ನನಗೆ ಹೊಸ ಸ್ಟೂಡೆಂಟ್ಸ್ ದಟ್ಸ್ ಅಗೇನ್ ಚಾಲೆಂಜಿಂಗ್ ಕಾಸ್ ದಟ್ 1 hour ವಾಟ್ ದೇ ಸೆಲ್ ಔಟ್ ಸೈಡ್ ದಟ್ ಈಸ್ ಇಂಪ್ಯಾಕ್ಟ್ ಟು ದ ಸ್ಟೂಡೆಂಟ್ಸ್ ಇನ್ ದೇರ್ ಲೈಫ್. ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದ ಲೀಡ್ ಟೀಮ್. ಪ್ರತಿ ಸರಿನೂ ಇವಾಗಲೂ ಕರೀತಾರೆ ಆ್ಯಂಡ್ ಐ ಥಿಂಕ್ ದಿಸ್ ಜರ್ನಿ ವಿಲ್ ಲೈಕ್ ಆಲ್ವೇಸ್ ಕಂಟಿನ್ಯೂಸ್. ಆ್ಯಂಡ್ ನಾನು ಯಾವಾಗಲೂ ರೆಡಿ ಇರ್ತೀನಿ ಲೈಕ್ ಈ ಥರ ವರ್ಕ್ಗಳಿಗೆ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಥ್ಯಾಂಕ್ ಯು ವೆರಿ ಮಚ್.